ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರನೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಲೋಕ ರಾಜ್ಯದಲ್ಲಿ ಚಿಕ್ಕವನು ಮತ್ತು ಹೆಚ್ಚಿನವನು ರೇ ಪ್ರಿನ್ಸ್ ಪುಟ ಟೂ ಸಿಕ್ಸ್ ಸಿಕ್ಸ್ ಝೀರೋ ಪುಟದ ಸಂಖ್ಯೆ ಇನ್ನೂರ ಆರು ಇನ್ನೂರ ಏಳು ನಮ್ಮ ಕರ್ತನು ತನ್ನ ನಂಬಿಗಸ್ತರಿಗೆ ಈ ವಿಷಯವಾಗಿ ಅವಶ್ಯವಿರುವ ಪಾಠವನ್ನು ನೀಡಲು ಕೇವಲ ಇಂಥ ಒಂದು ಅವಕಾಶವನ್ನು ಬಯಸಿದ್ದನು ಮತ್ತು ತಾನು ಸಾಮಾನ್ಯವಾಗಿ ಮಾಡುತ್ತಿದ್ದಂತೆ ಇದನ್ನು ದುಷ್ಟಾಂತದ ಮೂಲಕವಾಗಿ ವಿವರಿಸಿ ಹೇಳಿದ್ದನು ಒಂದು ಚಿಕ್ಕ ಮಗುವನ್ನು ಕರೆದು ಅದನ್ನು ಅವರ ಮಧ್ಯದಲ್ಲಿ ಕುಳ್ಳರಿಸಿ ಕೇವಲ ಈ ಚಿಕ್ಕ ಮಕ್ಕಳಂತೆ ಆಗುವವರೇ ದೇವರ ರಾಜ್ಯದಲ್ಲಿ ಸೇರಲು ಸಾಧ್ಯವೆಂದು ಆತನು ಅವರು ಬೆರಗಾಗುವಂತೆ ಪ್ರಕಟಿಸಿ ಹೇಳಿದ್ದನು ಅವರು ಪ್ರಾಕೃತ ಮನುಷ್ಯರಾಗಿದ್ದುದು ಮಾತ್ರವಲ್ಲದೆ ಅವರಲ್ಲಿ ಅನೇಕರು ವಿದ್ಯೆ ಇಲ್ಲದವರಾಗಿರಲಾಗಿ ಆ ಶಿಷ್ಯರು ನಿಸ್ಸಂದೇಹವಾಗಿ ಚಿಕ್ಕ ಮಗುವಿನಲ್ಲಿರುವ ಸರಳತೆಯ ಮೂಲಕವಾಗಿ ತಮಗೆ ಸಾಧ್ಯವಾದಷ್ಟು ಘನತೆಯ ಮನೋಭಾವವನ್ನು ಕಲ್ಪಿಸಿಕೊಳ್ಳುವ ಗುರಿಯನ್ನು ಇಟ್ಟುಕೊಂಡವರಾಗಿ ಅದಕ್ಕೆ ನಿಜವಾಗಿಯೂ ಪರಿಶ್ರಮಿಸುವವರಾಗಿದ್ದರು ಈ ಸಂಗತಿಗಳನ್ನು ಮನದಲ್ಲಿ ಹೊಂದಿದ ಪ್ರಾಕೃತ ಮನುಷ್ಯ ಮನುಷ್ಯನಿಗೆ ಸೂಕ್ತವಾಗಿ ಸಲಹೆಯಾಗುವ ರೀತಿಯಲ್ಲಿ ಅವರು ದೇವರ ರಾಜ್ಯದ ಆಡಳಿತ ವೈಭವದಲ್ಲಿ ಪಾಲನ್ನು ಹೊಂದುವ ನಿರೀಕ್ಷೆಯಲ್ಲಿದ್ದರು ಕೆಚ್ಚದೆಯ ದೃಢಕಾಯರು ವಿವೇಕಿಗಳು ಘನತೆ ಗೌರವ ಉಳ್ಳವರು ಮುಂತ ಮುಂತಾದವರಿಗೆ ಬದಲಾಗಿ ಸರಳತೆಯಿಂದಲೂ ಸಾತ್ವಿಕರಾಗಿಯೂ ತಿದ್ದುಪಾಟು ಹೊಂದುವ ಮನೋಭಾವ ಉಳ್ಳವರಾಗಿ ಚಿಕ್ಕ ಮಕ್ಕಳಂತೆ ಇರುವವನು ಕರ್ತನು ಬಯಸುತ್ತಿರುವನೆಂದು ತಿಳಿದಾಗ ಅವರಿಗೆ ಎಂಥ ಆಶ್ಚರ್ಯ ಉಂಟಾಗಿರಬೇಕು ಆದಾಗ್ಯೂ ನಮ್ಮ ಕರ್ತನ ಮಾತುಗಳು ಕೇವಲ ಅವರು ಬೆಳೆಸಿಕೊಂಡು ಬಂದ ಮನೋಭಾವವನ್ನು ಖಂಡಿಸುವುದಕ್ಕಾಗಿ ಆಗಿರಲಿಲ್ಲ ಆದರೆ ಈ ವಿಷಯದಲ್ಲಿ ಮನೋಭಾವವನ್ನು ಬದಲಾಯಿಸಿಕೊಳ್ಳ ಸಲುವಾಗಿ ನೀಡಿದ ಒಂದು ಪಾಠವಾಗಿದ್ದು ಆತನ ಮಾತುಗಳು ಕೇವಲ ಈ ಸಾಧ್ಯತೆಗಳ ಬಗ್ಗೆ ಮಾತ್ರವಲ್ಲದೆ ಆ ರಾಜ್ಯದಲ್ಲಿ ಒಂದು ಪಾಲನ್ನು ಬಯಸುವವರ ಜೀವಿತದಲ್ಲಿ ಬದಲಾವಣೆಗಳಾಗುವ ಅಗತ್ಯವನ್ನು ಸಹ ತಿಳಿಸುವವುಗಳಾಗಿದ್ದವು ನಾವು ನಮ್ಮ ಕರ್ತನ ಮಾತುಗಳನ್ನು ಕಾ ಕಾಮನ್ ವರ್ಷನ್ ಎಂಬ ಭಾಷಾಂತರದಲ್ಲಿರುವಂತೆ ನೀವು ಮತಾಂತರವಾಗದೆ ಹೋದರೆ ಎಂಬುವುದಕ್ಕೆ ಬದಲಾಗಿ ನಾವು ರಿವೈಡ್ ವರ್ಷನ್ ಭಾಷಾಂತರದಲ್ಲಿರುವಂತೆ ನೀವು ತಿರುಗಿಕೊಳ್ಳದಿದ್ದರೆ ಎಂದು ಓದಿ ಓದಿದ್ದಲ್ಲಿ ನಮ್ಮ ಕರ್ತನು ತನ್ನ ಶಿಷ್ಯರು ತಿಳಿದುಕೊಳ್ಳ ಬಯಸಿದ ವಿಷಯವಾದ ನಿಜಾಂಶವು ನಮಗೆ ತಿಳಿದು ಬರುತ್ತದೆ ಕನ್ವರ್ಟ್ ಎಂಬ ಶುದ್ಧದ ಶಬ್ದದ ದುರುಪಯೋಗ ಕಾರಣದಿಂದಾಗಿ ಇದರ ಮೂಲ ಅರ್ಥವು ಕಳೆದು ಹೋಗಿರುವುದು ಅವರು ಈ ವಿಷಯದ ಬಗ್ಗೆ ತಮ್ಮ ಆಲೋಚನೆಯನ್ನು ಬದಲಿಸಿಕೊಂಡು ಈ ಪಾಠವನ್ನು ಅದರ ವಿರುದ್ಧ ದಿಕ್ಕಿನಿಂದ ಅಭ್ಯಾಸಿಸಿ ಅವುಗಳನ್ನು ಅನುಷ್ಠಾನಕ್ಕೆ ತರುವ ಅಂದರೆ ಸಾತ್ವಿಕತೆಯ ದೀನತೆಯ ಶಿಶುಭಾವದ ಬಗ್ಗೆ ಪಾಠಗಳನ್ನು ಅಭ್ಯಾಸಿಸಿ ಅವುಗಳನ್ನು ಅನುಷ್ಠಾನಕ್ಕೆ ತರುವ ವಿಷಯವಾಗಿತ್ತು ಯಾರೋ ಸಾತ್ವಿಕತೆಯ ಹಾಗೂ ಹೃದಯದಲ್ಲಿನ ಸರಳತೆಯ ವಿಷಯವಾಗಿ ಅತ್ಯುನ್ನತವಾಗಿ ಅಭಿವೃದ್ಧಿ ಹೊಂದುವನೋ ಅವನು ಆ ರಾಜ್ಯದಲ್ಲಿ ಹೆಚ್ಚಿನವನಾಗುವನೆಂದು ನಮ್ಮ ಕರ್ತನು ತಿಳಿಸಿರುವುದರಲ್ಲಿ ಅಡಕವಾಗಿರುವುದೇನೆಂದರೆ ಯಾರು ಸರಳತೆ ಹಾಗೂ ಸಾತ್ವಿಕತೆಯನ್ನು ಪಡೆಯುವ ಬಗ್ಗೆ ಪರಿಶ್ರಮಿಸುವರೋ ಅವರಿಗೆ ಆ ರಾಜ್ಯದಲ್ಲಿ ಒಂದು ಪಾಲನ್ನು ಅನುಗ್ರಹಿಸಲಾಗುವುದೆಂಬುವುದು ಆದರೆ ಸ್ವಾರ್ಥಪರರು ಜಂಬಾ ಕೊಚ್ಚಿಕೊಳ್ಳುವವರು ಆದವರಲ್ಲಿ ಯಾರಿಗೂ ಈ ವಿಷಯದಲ್ಲಿ ಯಾವ ಪಾಲು ಭಾಗವಹಿಸುವಿಕೆಯು ಇರುವುದಿಲ್ಲ ತನ್ನ ರಾಜ್ಯದಲ್ಲಿನ ಅತ್ಯುನ್ನತವಾದ ಘನತೆ ಗೌರವಗಳನ್ನು ದಯಪಾಲಿಸುವವರಿಗೆ ಇರಬೇಕಾದ ದೀನ ಮನಸ್ಸು ಹಾಗೂ ನಿರಾಡಂಬರ ಸ್ವಭಾವಗಳ ವಿಷಯವಾದ ವ್ಯಾಖ್ಯಾನಗಳನ್ನು ತಾನು ನೀಡಿದ ನಂತರ ಯೇಸುವು ತನ್ನ ಹಿಂಬಾರಕರಲ್ಲಿನ ಚಿಕ್ಕವರ ಬಗ್ಗೆ ಒಂದು ಸಾಮಾನ್ಯವಾದ ಪಾಠವನ್ನು ನೀಡಲು ಮುಂದಾಗಿ ಆತನು ಹೇಳತೊಡಗಿದ್ದೇನೆಂದರೆ ಯಾರು ತನ್ನ ಹೆಸರಿನಲ್ಲಿ ದೀನ ಮನಸ್ಸಿನಿಂದ ಶಿಷ್ಯರನ್ನು ಸೇರಿಸಿಕೊಳ್ಳುವರೋ ಅವರು ತನ್ನನ್ನೇ ಸೇರಿಸಿಕೊಂಡಂತಾಗುವುದೆಂದು ಮತ್ತು ಈ ದೀನ ಮನಸ್ಸಿದ್ದವರಲ್ಲಿ ಒಬ್ಬನಿಗೆ ಯಾರು ಅಡ್ಡಿಯಾಗುವರೋ ಅಥವಾ ಹಾನಿ ಮಾಡುವರೋ ಅವರು ಎಂಥ ಒಂದು ಘೋರ ಅಪರಾಧವನ್ನು ಎಸಗುವುದೆಂದರೆ ಅವರಿಗೆ ತಮ್ಮ ಜೀವವನ್ನು ಕಳೆದುಕೊಳ್ಳುವುದು ಉತ್ತಮವಾಗಿರುವುದು ಅಂದರೆ ಅಂಥವನಿಗೆ ಬೀಸುವ ಕಲ್ಲನ್ನು ಕೊರಳಿಗೆ ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸುವುದು ಉತ್ತಮವಾಗಿರುವುದು ಮತ್ತು ಹೀಗೆ ಆತನ ಜೀವವನ್ನು ಕಾಪಾಡುವ ಎಲ್ಲ ನಿರೀಕ್ಷೆಯನ್ನು ನಾಶ ಮಾಡುವುದು ಉತ್ತಮವಾಗಿರುವುದು ಶಿಷ್ಯರಲ್ಲಿ ಅತಿ ದೀನರು ಶಿಶುಭಾವವುಳ್ಳವರು ಸಾತ್ವಿಕರೂ ಆಗಿ ಕರ್ತನ ಮಾರ್ಗವನ್ನು ಅನುಸರಿಸುತ್ತಿರುವ ಆ ಚಿಕ್ಕವರಿಗೆ ಹಾನಿ ಮಾಡುವುದಕ್ಕಿಂತಲೂ ಇಂಥ ಒಂದು ಮಹಾ ವಿಪತ್ತು ಅವನ ಮೇಲೆ ಬರುವುದು ಅವನಿಗೆ ಉತ್ತಮವಾಗಿರುವುದು ಕರ್ತನು ದೀನತೆಗೆ ನೀಡಿರುವ ವಿಶೇಷವಾದ ಬೆಲೆಯನ್ನು ನಾವು ಹೀಗೆ ನೋಡಬೇಕು ಅದು ನಿಜವಾದ ಶಿಷ್ಯರೆಲ್ಲರನ್ನೂ ಪ್ರೋತ್ಸಾಹಗೊಳಿಸಿ ಅವರು ಈ ಸ್ವಭಾವವನ್ನು ಅನುದಿನವೂ ವೃದ್ಧಿಗೊಳಿಸಿಕೊಳ್ಳುವಂತೆ ಮಾಡಿ ಅವರು ಹೀಗೆ ನಿಷ್ಕಪಟ ಪ್ರಾಮಾಣಿಕತೆ ನಿಜವಾದ ಭಾವ ಇವುಗಳಲ್ಲಿ ಹೆಚ್ಚು ಹೆಚ್ಚಾಗಿ ಬೆಳೆದು ಆ ದೊಡ್ಡ ಅರಸನ ದೃಷ್ಟಿಯಲ್ಲಿ ಬಹು ದೊಡ್ಡವರಾಗುತ್ತಾ ಬಂದವರಾಗುವರು ಇದು ಬರಲಿರುವ ಆ ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಬರಲು ಅಧಿಕ ಅಧಿಕವಾಗಿ ಆತನವರನ್ನು ಯೋಗ್ಯರಾಗುತ್ತಾ ಬರುವಂತೆ ಮಾಡುವುದು ದೀನತೆ ಇಲ್ಲದೆ ಯಾರೂ ಈ ರಾಜ್ಯದಲ್ಲಿ ಸೇರಲಾಗ ಸೇರಲಾಗದೆಂಬುವುದನ್ನು ಕಂಡವರಾದ ನಮಗೆ ಸತ್ಯವೇದವು ಎಲ್ಲ ಕಡೆಯಲ್ಲಿಯೂ ಕರ್ತನ ಜನರಿಗೆ ದೀನತೆಯ ವಿಷಯವಾದ ಬುದ್ಧಿವಾದ ಹೇಳಿರುವುದರ ಬಗ್ಗೆ ಆಶ್ಚರ್ಯವಾಗಬೇಕಿಲ್ಲ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಆದರೂ ಸತ್ಯವೇದದಲ್ಲಿ ಈ ಎಲ್ಲ ಬುದ್ಧಿ ಮಾತುಗಳಿದ್ದಾಗ್ಯೂ ಸಹ ಮಾನವನ ಮಾನವನಲ್ಲಿರುವ ಸ್ವಭಾವವು ಎಂಥ ವಿಕೃತಿಗೊಂಡಿರುವುದೆಂದರೆ ಯಾರು ಕರ್ತನ ಜನರಾಗಿ ಆತನ ಮಾರ್ಗದಲ್ಲಿ ಓಡಲು ತೊಡಗುವರೋ ಅವರಿಗೆ ಬೇರೆ ಯಾವುದಕ್ಕಿಂತಲೂ ಈ ವಿಷಯವಾಗಿ ಹೆಚ್ಚು ತೊಂದರೆಗಳು ಉಂಟಾಗಿ ಇದರ ವಿರುದ್ಧವಾದ ಹೋರಾಟವು ಹೆಚ್ಚಾಗಿ ಕಂಡುಬರುವಂತೆ ಮಾಡಿರುವುದು ಹಾಗೂ ತಮ್ಮನ್ನು ಚಿಕ್ಕವರನ್ನಾಗಿ ಮಾಡಿಕೊಂಡಿರುವ ಇತರ ಕೆಲವು ಸಹೋದರರು ತಮ್ಮನ್ನು ಅತಿ ಹೆಚ್ಚಿನವರೆಂದು ಇತರರು ಎಣಿಸಬೇಕೆಂಬ ಕಾತುರುವು ಉಳ್ಳವರಾಗಿರುವರು ಕರ್ತನಿಗೆ ಪ್ರಿಯರಾದ ಜನರೆಲ್ಲರೂ ವಿಶೇಷವಾಗಿ ಮುನ್ನಡೆಸುವ ಗುಣವನ್ನು ಪಡೆದು ನಾಯಕರುಗಳಂತೆ ಸಹಜವಾಗಿ ಕಂಡುಬರುವಂಥವರೆಲ್ಲರೂ ಈ ಪಾಠವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಕರ್ತನ ಕೃಪಾ ಅನುಗ್ರಹಗಳಲ್ಲಿ ತಾವು ಹೇಗೆ ಮುಂದುವರಿಯಬೇಕೆಂಬುವುದನ್ನು ಮತ್ತು ಆತನ ಗುಣಮಟ್ಟಗಳ ಅನುಸಾರ ನಿಜವಾಗಿ ಹೇಗೆ ಹೆಚ್ಚಿನವನಾಗಬೇಕೆಂಬುವುದನ್ನು ಕಲಿತುಕೊಳ್ಳಬೇಕೆಂಬುವುದನ್ನು ದೇವರು ಬಯಸುತ್ತಾನಲ್ಲವೇ ಜಯ ಹೊಂದಿದವು ಜಯ ಹೊಂದುವುದು ಕೇವಲ ಇದೊಂದೇ ಸಂಗತಿ